ಫೆಬ್ರವರಿಯಲ್ಲೂ ರಿಲೀಸ್ ಆಗಲ್ಲ ಕಾಂಗ್ರೆಸ್ ಮೊದಲ ಪಟ್ಟಿ ಡಿಕೆಶಿ ಸಿದ್ದು ಲಿಸ್ಟ್ ಗೆ ಸ್ಕ್ರೀನಿಂಗ್ ಕಮಿಟಿ ಒಪ್ಪಿಗೆ ಕೊಟ್ಟಿಲ್ಲ ಯಾಕೆ ಲಿಸ್ಟ್ ಫೈನಲ್ ಆದ್ರೂ ಸರ್ವೆ ಮರೆ ಹೋಯ್ತಾ ಕಮಿಟಿ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಯಾವಾಗ ಮಾಡುತ್ತೆ ಅನ್ನೋ ಪ್ರಶ್ನೆ ಇತ್ತು ಆರಂಭದಲ್ಲಿ ಡಿಸೆಂಬರ್ ಕೊನೆಗೆ ಪಬ್ಲಿಷ್ ಆಗಿಬಿಡುತ್ತೆ ಅಂದ್ರೆ ಏನೋ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡ್ತೀವಿ ಅಂತಿದ್ರು ಆಮೇಲೆ ಸಂಕ್ರಾಂತಿ ಬಂತು ಜನವರಿ ಕೊನೆ ವಾರ ಬಂತು ಫೆಬ್ರವರಿ ಮೊದಲನೇ ವಾರ ಬಂತು ಫೆಬ್ರವರಿ 15 ಬಂತು ಕಾಂಗ್ರೆಸ್ ಪಟ್ಟಿ ಮಾತ್ರ ಬಿಡುಗಡೆ ಆಗಲೇ ಇಲ್ಲ ದಿನ ಮಾತ್ರ ಕಳೆದೇ ಹೋಯಿತು ಇನ್ನೇನು ಎಲೆಕ್ಷನ್ ಬಂದೇ ಬಿಡ್ತು ಕಾಂಗ್ರೆಸ್ ಮೊದಲ ಪಟ್ಟಿ ಮಾತ್ರ ಬಿಡುಗಡೆ ಆಗಲಿಲ್ಲ ಬಿಡುಗಡೆ ಆಗುತ್ತಾ ಈ ತಿಂಗಳಲ್ಲಿ ಅಂದ್ರೆ ನೋ ಯಾವುದೇ ಕಾರಣಕ್ಕೂ ಫೆಬ್ರವರಿಯಲ್ಲೂ ಕೂಡ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆಗಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿ ಬೆಂಗಳೂರಲ್ಲಿ 3 ದಿನ ಬಂದು ಸಭೆಯನ್ನು ನಡೆಸಿ ಎಲ್ಲಾ ಕ್ಷೇತ್ರಗಳ 224 ಕ್ಷೇತ್ರಗಳ ಯಾರು ಅಭ್ಯರ್ಥಿಗಳು ಆಕಾಂಕ್ಷಿಗಳು ಯಾರಿದ್ರು ಎಲ್ಲರನ್ನ ಕರೆಸಿ ಮಾತುಕತೆಯನ್ನು ಮಾಡಿ ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ 2 ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ದಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಗೊಂದಲ ಇದೆ ಸೋ ಹೀಗಾಗಿ ಈಗೇನು ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಒಟ್ಟಾಗಿ ಸೇರಿ ಕೆಲವೊಂದಿಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಸೇರಿ ಒಂದು ಲಿಸ್ಟ್ ರೆಡಿ ಮಾಡಿದ್ರು ಆ ಲಿಸ್ಟ್ ಅನ್ನು ಈಗ ಸ್ಕ್ರೀನಿಂಗ್ ಕಮಿಟಿಗೆ ಕೊಡಲಾಗಿದೆ ಸ್ಕ್ರೀನಿಂಗ್ ಕಮಿಟಿ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡಿದೆ ಯಾರಿಗೆ ಟಿಕೆಟ್ ಕೊಡಬೇಕು ಹಾಲಿ ಶಾಸಕರಿಗೆ ಎಲ್ಲರಿಗೂ ಟಿಕೆಟ್ ಕೊಡಬೇಕಾ ಬೇಡವಾ ಯಾರಿಗೆ ಟಿಕೆಟ್ ಕೊಟ್ರೆ ಗೆಲ್ತೀವಿ ಯಾರಿಗೆ ಟಿಕೆಟ್ ಕೊಟ್ರೆ ಸೋಲ್ತೀವಿ 50-50 ಇರತಕ್ಕಂಥ ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ಗೆ ಪಾಸಿಟಿವ್ ಆಗುತ್ತೆ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಈಗೇನಪ್ಪ ಅಂದ್ರೆ ಈಗೇನು ಫೈನಲ್ ಆಗಿದ್ರು ಕೂಡ ಲಿಸ್ಟ್ ಒಂದು ಹಂತಕ್ಕೆ ಫೈನಲ್ ಆಗಿದೆ ಆದರೆ ಫೈನಲ್ ಆಗಿರೋ ಲಿಸ್ಟನ್ನು ಇಟ್ಕೊಂಡು ಈಗ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ಮತ್ತೊಂದು ಸರ್ವೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಎಸ್ ಪಟ್ಟಿ ಫೈನಲ್ ಆಗಿದ್ರು ಕೂಡ ಬಿಡುಗಡೆ ಮಾಡದೇನೆ ಈಗ ಫೈನಲ್ ಮಾಡಿರೋ ಪಟ್ಟಿಯಲ್ಲಿ ಇರತಕ್ಕಂಥ ನೇಮ್ಸು ಯಾವುದೋ ಒಂದು ಕ್ಷೇತ್ರದಲ್ಲಿ ಯಾರ ಹೆಸರಿದೆ ಆ ಹೆಸರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಗೆಲ್ಲಲ್ವಾ ಎಷ್ಟು ವೋಟ್ ತಗೋಬಹುದು ಪ್ರತಿಸ್ಪರ್ಧಿ ವಿರುದ್ಧ ಇವರು ಎಷ್ಟು ಅಂತರಿಂದ ಗೆಲ್ಲಬಹುದು ಎಷ್ಟು ಅಂತರಿಂದ ಸೋಲ್ಬಹುದು ಹೇಗಿದೆ ಜಿದ್ದಾಜಿದ್ದಿ ಕಣ ಈ ಎಲ್ಲ ವಿಚಾರಗಳೆಲ್ಲ ಈಗಾಗಲೇ 2-3 ಬಾರಿ ಕಾಂಗ್ರೆಸ್ ಆಂತರಿಕ ಸರ್ವೆಯನ್ನು ಮಾಡಿತ್ತು ಆದರೆ ಈಗ ಏನು ಅಂತಿಮವಾಗಿ ಈ ಒಬ್ಬ ವ್ಯಕ್ತಿಯನ್ನು ಅಥವಾ 2 ವ್ಯಕ್ತಿಗಳನ್ನು ಆಕಾಂಕ್ಷಿಗಳ ಹೆಸರನ್ನ ಇಟ್ಕೊಂಡು ಸರ್ವೆ ಮಾಡಿಸಿ ಆ ಸರ್ವೆ ಬಂದ ನಂತರ ಕಾಂಗ್ರೆಸ್ ತನ್ನ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅನ್ನೋ ಒಂದು ಮಾಹಿತಿ ಕರ್ನಾಟಕ ಟಿವಿಗೆ ಸಿಗ್ತಾ ಇದೆ ಅಲ್ಲಿಗೆ ಬಹುಶಃ ಈಗೇನು ಫೆಬ್ರವರಿ ಮುಗಿತು ಮಾರ್ಚ್ 15 ಬಳಿಕ ಬಹುಶಃ ಕಾಂಗ್ರೆಸ್ನ ಮೊದಲ ಪಟ್ಟಿ ಸುಮಾರು 120 ರಿಂದ 130-140 ಅಂತ ಏನು ಕರಿತಾ ಇದ್ದೀವಿ ಅದು ಬಿಡುಗಡೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇನ್ನೂ ಮ್ಯಾಜಿಕ್ ಏನಪ್ಪ ಅಂದ್ರೆ ಈಗಾಗಲೇ ಲಿಂಗಾಯತ ಸಮುದಾಯದವರು ಈಗ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಗೆ ನಮಗೆ ಸುಮಾರು 70-75 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಲಿಂಗಾಯತ ಅಭ್ಯರ್ಥಿಗಳ್ಯಾರು ಯಾವ ಕ್ಷೇತ್ರ ಅನ್ನೋ ಒಂದು ಪಟ್ಟಿಯನ್ನು ಈಗಾಗಲೇ ವೀರಶೈವ ಲಿಂಗಾಯತ ಮಹಾಸಭಾ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿಗೆ ಕೊಟ್ಟಿದೆ ಸೊ ಅಲ್ಲಿಗೆ ಅದು ಒಂದು ರೀತಿಯ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ನ ಪಟ್ಟಿ ಬಿಡುಗಡೆ ವಿಚಾರವಾಗಿ ಸೊ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಈಗಾಗಲೇ JDS ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ 2ನೇ ಪಟ್ಟಿ ಕೂಡ ಬಿಡುಗಡೆ ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ ಮತ್ತು BJP ಎರಡೂ ಕೂಡ ಚುನಾವಣೆ ಘೋಷಣೆ ಆದ ಮೇಲೆ ಅಂದರೆ ನೀತಿ ಸಂಹಿತೆ ಜಾರಿ ಆದ ದಿನದ ಬಳಿಕ ತನ್ನ ಲಿಸ್ಟನ್ನು ಅನೌನ್ಸ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಯಾರಿಗೆಲ್ಲ ಟಿಕೆಟ್ ಅನೌನ್ಸ್ ಆಗಬಹುದು ಫೆಬ್ರವರಿ ಕೊನೆ ಒಳಗಡೆ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಅಂತ ಆಸೆ ಇಟ್ಕೊಂಡಿದ್ರೋ ಆಕಾಂಕ್ಷಿಗಳು ನೋ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಕಾಂಗ್ರೆಸ್ ಕೂಡ ಟಿಕೆಟ್ ಅನೌನ್ಸ್ ಮಾಡಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಎಸ್ ನಿಮ್ಮ ಪ್ರಕಾರ ವೀಕ್ಷಕರೇ ಕಾಂಗ್ರೆಸ್ ಬೇಗ ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಅಭ್ಯರ್ಥಿಗಳಿಗೆ ಸುಲಭ ಆಗ್ತಾ ಇತ್ತಾ ಕಾಂಗ್ರೆಸ್ ಸ್ವಲ್ಪ ಸೀಟನ್ನು ಗೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ